ಈಗ ಫಸ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ವೆಡ್ಡಿಂಗ್ ನಡೆಯುತ್ತೆ, ಇಮಿಡಿಯೇಟ್ ಮಂಗಳೂರು ಮಾಡಬೇಕಾಗಿತ್ತು, ಬಟ್ ಇವಾಗ ಮಳೆ ತುಂಬ ಇರೋದ್ರಿಂದ ಮಂತ್ ಎಂಡಂಗೆ ಅಲ್ಲೊಂದು ರಿಸೆಪ್ಷನ್ ಇಟ್ಕೊಂಡು. ಇಲ್ಲಿ ಇಲ್ಲಿ ಹಿಂದೂ ಟ್ರೆಡಿಷನ್ ಪ್ರಕಾರ ಇಲ್ಲ ಆಗುತ್ತಿಲ್ಲ ಬೆಂಗಳೂರಿನಲ್ಲಿ. ಆ್ಯಂಡ್ ಇನ್ನೊಂದು ಐ ಜಸ್ಟ್ ಹ್ಯಾವ್ ಅ ರಿಕ್ವೆಸ್ಟ್, ರಿಸೆಪ್ಷನ್ ಆ್ಯಂಡ್ ವೆಡ್ಡಿಂಗಿಗೆ ನಿಮ್ಮೆಲ್ಲರಿಗೂ ಅಂದರೆ ಫಾರ್ ದಿ ಕ್ಯಾಮರಾಸ್ ನಾನು ಅಲ್ಲೊಂದು ಸ್ಪೆಷಲ್ ಪ್ಲೇಸ್ ಮಾಡಿದ್ದೀನಿ ಜಸ್ಟ್ ಇನ್ ಎಂಟ್ರೆನ್ಸ್, ವೇರ್ ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರ ಕವರೇಜ್ ಅಥವಾ ಏನೋ ವಿಷಸ್ ತೊಗೋಬೇಕು ಅಂದರೆ ಅಲ್ಲಿ ಒಂದು ಸಪ್ರೇಟ್ ನಾನು ವ್ಯವಸ್ಥೆ ಮಾಡಿದ್ದೀನಿ. ಒಳಗಡೆಗೆ ಕ್ಯಾಮ್ರಾಸ್ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಷ್ಟು ಕ್ಯಾಮ್ರಾ ಸೆಟ್ ಮಾಡಿದ್ರೆ ನಮಗಲ್ಲಿ ಗೆಸ್ಟ್ಗಳು ಬರೋದಕ್ಕೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಟೆಕ್ನಿಕಲ್ ಸ್ವಲ್ಪ ಇಶ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಐ ಆಮ್ ಪ್ಲ್ಯಾನಿಂಗ್ ಫಾರ್ ಅ ಲೈವ್ ಔಟ್, ಸೊ ನಾನೇ ಒಂದು 8-10 ಕ್ಯಾಮ್ರಾ ಸೆಟಪ್ ಹಾಕ್ಸಿ ನಾವೇನು ಹಿಂಗೆ ನಾವು ಯೂಶ್ವಲಿ ಈವೆಂಟ್ಸ್ಗಳನ್ನ ಕವರೇಜ್ ಮಾಡ್ತೀವಿ ಅಥವಾ ನಾವು ನಮ್ಮ ಔಟ್ಡೋರ್ ಈವೆಂಟ್ಗಳಾಗಲಿ ಇನ್ನೊಂದು ಸಿನಿಮಾ ಈವೆಂಟ್ಗಳು ಕವರೇಜ್ ಮಾಡಿದಾಗ ನಾವೇ ಲೈವ್ ಔಟ್ ಕೊಡ್ತೀವಿ, ಆ ಥರದ್ದು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಹೌ ಮೆನಿ ಅವರ್ ಚಾನಲ್ಸ್ ಇಟ್ ಇಸ್, ಸೊ ಎಲ್ಲರಿಗೂ ಒಂದು ಆ ಲೈವ್ ಔಟ್ದು ಫೆಸಿಲಿಟೀಸ್ ಮಾಡ್ಕೊಡ್ತೀವಿ. ಸೊ ಎಲ್ಲರದ್ದು ಅದೊಂದು ಕೋಆಪ್ರೇಟ್ ಮಾಡಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್. ಯಾಕಂದರೆ ಮೊಬೈಲ್ಸು ಕ್ಯಾಮ್ರಾಸು ಏನೇ ತೊಗೊಂಬಂದ್ರು ಅದನ್ನು ಶೂಟ್ ಮಾಡೋದಕ್ಕೆ ಒಂದು ತೊಂದರೆ ಆಗುತ್ತೆ, ಅಥವಾ ಸರಿಯಾಗಿ ಸಿಗದೇ ಇರ್ಬೋದು, ಅಲ್ಲೊಂದು ಒಂದು ಟೀಮ್ ಶೂಟ್ ಮಾಡ್ತಿರ್ತಾರೆ. ಸೊ ಎಲ್ಲ ಹಿಂಗಾಗಿರೋದ್ರಿಂದ ಚೂರು ಅದು ಡಿಸ್ಟರ್ಬೆನ್ಸ್ ಆಗೋದು ಬೇಡ, ತುಂಬ ನೀಟಾಗಿ ಆಗಲಿ ಅಂತ ಅದೊಂದಿದೆ. ಸೊ ಅದು ನನ್ನೊಂದು ರಿಕ್ವೆಸ್ಟ್ ಫಾರ್ ಆಲ್ ದಿ ಡಿಜಿಟಲ್ ಮೀಡಿಯಾ ಆ್ಯಂಡ್ ನ್ಯೂಸ್ ಚಾನಲ್ಸ್ ಫ್ರೆಂಡ್ಸ್. ಚರ್ಚಿಗೆ ಹೋಗಿ ಹೋಗ್ತೀವಲ್ಲ, ಅಲ್ಲಿ ಚರ್ಚಲ್ಲಿ ವಿಸಿಟ್ ಮಾಡಿ ಅಲ್ಲಿಂದನೇ ನಿಮ್ಮ ರಿಸೆಪ್ಷನ್, ಇಲ್ಲಿ ಇಲ್ಲಿ ಥರ ಒಂದು ದಿವಸ ರಿಸೆಪ್ಷನ್ ಒಂದು ದಿವಸ ವೆಡ್ಡಿಂಗ್ ಇರೋಲ್ಲ ಅಲ್ಲಿ. ಸೊ ಅಲ್ಲಿ ಹೋದರೆ ಒಂದು ಚರ್ಚಲ್ಲಿ ಚರ್ಚ್ ಮುಗಿಸ್ಕೊಂಡು ಹಾಗೇ ನಿಮಗೆ ರಿಸೆಪ್ಷನ್ ಕಂಟಿನ್ಯೂ ಆಗುತ್ತೆ. ನಂದು ಅದೇ ವೈಟ್ ಗೌನ್ ಒಂದು ಡ್ರೀಮ್ ಇತ್ತು, ನಾನು ಒಂದು ಸ್ವಲ್ಪ ಫ್ಲೇರ್ ಆಗಿರ್ಬೇಕಂತ ಹಂಗೆ ಮಾಡಿಸ್ತಾ ಇದ್ದೀನಿ. ನಾನು ವರ್ಕ್ ಮಾಡಿರೋದು ನನಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೊಟ್ಟಿದ್ದೀನಿ. ಈಗ ಜಗಪತಿ ಬಾಬು ಸರ್ ಆಗಿರ್ಬೋದು, ಕೆಲವೊಂದು ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅವರಿಗೆಲ್ಲ ನಾನು ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿ ಕರೆದಿದ್ದೀನಿ. ಅದು ಬಿಟ್ಟರೆ ನನ್ನ ತೀರಾ ಗೊತ್ತಿಲ್ಲದಿರೋ ನನಗೆ ಯಾರಿಗೂ ಮಾಡಿಲ್ಲ. ಸೊ ಯಾರು ನಾನು ವರ್ಕ್ ಮಾಡಿದ್ದೀನಿ ಫ್ರಮ್ ಅದರ್ ಲ್ಯಾಂಗ್ವೇಜಸ್, ಸೊ ಅವ್ರಿಗೆಲ್ಲ ಒಂದಷ್ಟು ಕಡೆ ಪ್ಲಾನಿಂಗ್ ನಡೆದಿದೆ, ಬಟ್ ಇದು ಮಂಗಳೂರು ಈವೆಂಟ್ದು ಅದೆಲ್ಲ ಡೇಟ್ ಫೈನಲೈಸ್ ಆಗಬೇಕು, ಸೊ ಹಾಗಾಗಿ ಅದರದ್ದು ಡೇಟ್ಸ್ ಪೆಂಡಿಂಗ್. ಆ್ಯಂಡ್ ಏನೇ ಆದರೂ ಸೆಪ್ಟೆಂಬರ್ ಮತ್ತೆ ನಮಗೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ, ಸೊ ಎಲ್ಲ ಅದನ್ನ ನೋಡಿಕೊಂಡು ಒಂದು ಯಾವಾಗಾದ್ರೂ ಒಂದು ಸ್ಪೇಸ್ ಸಿಕ್ಕಿದ್ರೆ ಖಂಡಿತ. ಇಲ್ಲ, ನಾನು ಎಲ್ಲಿ ನೋಟೇಷನ್ ಕೊಡಕ್ಕೆ ಹೋದ್ರೂ ಎರಡನೇ ಟಾಪಿಕ್, ಒಂದು ಕಳ್ಳ ನೀನು ಏನು ಒಂದು ವರ್ಷದಿಂದ ಯಾರಿಗೂ ಏನು ಹೇಳ್ದಂಗೆ ಗೊತ್ತಾಗ್ದಂಗೆ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು, ಆಮೇಲೆ ಇನ್ನೊಂದು ಜನಕ್ಕೆ ಓ ರಾಬರ್ಟಿಂದನೂ ಇಬ್ಬರು ಇಷ್ಟಪಡ್ತಿದ್ದಾನೋ ಫಸ್ಟ್ ಶುರು ಮಾಡ್ತಾರೆ, ನಾನು ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದಾಗ್ತಿದ್ದಂಗೆ ನೆಕ್ಸ್ಟ್ ಬರೋದೇ ಟಾಪಿಕ್ ಆಗ್ಬಿಟ್ಟು ಇನ್ವಿಟೇಷನ್, ತುಂಬ ಚೆನ್ನಾಗಿ ಮಾಡಿದೆಯಾ ನೋಡಿ ಹಿಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರನ್ನೂ ಅದ್ರ ಬಗ್ಗೆನೂ ಮತ್ತೆ ಡಿಸ್ಕಷನ್ ಆಗಿದೆ. ಸೊ ಇದೆರಡೇ ಮೋಸ್ಟ್ ಕಾಮನ್ ಟಾಪಿಕ್ ನನಗೆ. ಅದು ಕಲ್ಯಾಣ ಮಂಟಪ ಆಗಿರೋದ್ರಿಂದ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ, ಅಂದರೆ ನಾವು ಒಂದು ಕೆಪಾಸಿಟಿ ಆಫ್ ಕ್ರೌಡ್ ಅಂತಲೇ ಹಿಂಗಿದೆ. ನಾನೆಲ್ಲ ರಿಕ್ವೆಸ್ಟ್ ಮಾಡೋದು ಎಲ್ಲಿದ್ದಾರೆ ಅಲ್ಲಿದ್ದರೆ ನಮ್ಮನ್ನು ವಿಶ್ ಮಾಡಿ ನಮ್ಮನ್ನು ಬ್ಲೆಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು. ನನ್ನ ಡೈರೆಕ್ಷನ್ ಕೇಳ್ತಾ ಇದ್ದೀನಿ, ನಾನು ಇನ್ನೂ ರೈಟಿಂಗ್ ಸ್ಟೇಜಲ್ಲಿ ಇದ್ದೀನಿ. ಸೊ ರೈಟಿಂಗ್ ಸ್ಟೇಜು, ಸ್ಕ್ರಿಪ್ಟ್ಸು ಇದೆಲ್ಲ ಲಾಕ್ ಆದ್ಮೇಲೆ ನೆಕ್ಸ್ಟ್ ಕ್ವಿಶನ್ ತೊಗೊಂಡು. ಸೊ ರೈಟ್ ನೌ
ಹನ್ನೊಂದನೇ ತಾರೀಕು ತನಕ ನನ್ನ ಲೈಫ್ನ ಬಿಗ್ಗೆಸ್ಟ್ ಸ್ಕ್ರಿಪ್ಟ್ ರೈಟಿಂಗ್ ಇಡ್ತಾ ಇದೆ. ಅದಾದ್ಮೇಲಿಂದ ನೆಕ್ಸ್ಟ್ ಏನಾದರೂ ಅನೌನ್ಸ್ಮೆಂಟ್ ಇಲ್ಲ. ನನಗೆ ರಾಬರ್ಟ್ ಮಾಡ್ಬೇಕಾದ್ರು ಭಯ ಇರುತ್ತೆ, ಯಾಕಂದ್ರೆ ನಾನು ಸಿನಿಮಾ ಡೈರೆಕ್ಟ್ ಆಗಿ ಮಾಡ್ಬೇಕಾದ್ರೆ ಇನ್ನೂ ಜಾಸ್ತಿ ಭಯ ನನಗೆ. ಇಡೀ ನನ್ನ ಸಿನಿಮಾ ಅಥವಾ ಯಾರದೇ ಸಿನಿಮಾ ಅದು ನಿಂತಿರೋದೆ ಇನ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್, ಅದು ಸಿನಿಮಾ. ಸೊ ಲೈಫ್ ಕೂಡ ಹಾಗಿರೋದು, ಆ್ಯಕ್ಷನ್ ಹೇಳಿದ್ದೀವಿ ಅದು ಕಟ್ ಆಗದೆ ಇರಲಿ, ಆ್ಯಕ್ಷನ್ ಎಲ್ಲ ಲೈಫ್ ಹೋಗಲಿ ಅಂತ ನನ್ನ ಆಸೆ. ಥ್ಯಾಂಕ್ ಯು ಪ್ಲೀಸ್. ಮತ್ತೆ ಒಂದು ಸೆಕೆಂಡ್ ನಿಮ್ಮೆಲ್ಲರಿಗೂ ಪರ್ಸ್ನಲ್ಲಿ ಐ ಆಮ್ ಇನ್ವೈಟಿಂಗ್. ಸ್ಯಾಟರ್ಡೇ 10th ಈವ್ನಿಂಗ್ 6:30 ರಿಸೆಪ್ಷನ್ ಇರುತ್ತೆ, ಆ್ಯಂಡ್ ಸಂಡೇ ಮಾರ್ನಿಂಗ್ 10-11:30 ಮೂವತ್ತ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.